ಕಾಂಗ್ರೆಸ್ ನ 100 ಕೋಟಿ ಹಣ ಬಳಕೆಗೆ ಅನುಮತಿ ನಿರಾಕರಣೆ ಕಾಂಗ್ರೆಸ್ ಪಕ್ಷ ಸಲ್ಲಿಸಿದ ಮನವಿಯನ್ನ ತಿರಸ್ಕರಿಸಿದ ಸರ್ಕಾರ ಕೊರೋನಾ ಬಂದ ಮೇಲೆ ಜನರ ಬದುಕನ್ನ ಮೂರಾಬಟ್ಟೆ ಮಾಡಿಬಿಟ್ಟಿದೆ ಹೀಗಾಗಿ ಜನರ ಜೀವ ಮತ್ತು ಜೀವನ ಎರಡು ಉಳಿಬೇಕು ಆದ್ದರಿಂದ ಪ್ರತಿಯೊಬ್ಬರಿಗೂ ಲಸಿಕೆ ಸಿಗಬೇಕು ಈಗ ಸರ್ಕಾರ ಹಾಕುತ್ತಿರುವ ಸ್ಪೀಡ್ ನೋಡಿದ್ರೆ ಈ ವರ್ಷ ಲಸಿಕೆ ಅಭಿಯಾನ ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಅನಿಸುತ್ತೆ ಹೀಗಾಗಿ ಪ್ರತಿ ವಿಧಾನಸಭೆ ಕ್ಷೇತ್ರಗಳಲ್ಲಿ ಲಸಿಕೆ ಹಾಕಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಶಾಸಕರ ಅಭಿವೃದ್ಧಿ ನಿಧಿಯಿಂದ ತಲಾ 1 ಕೋಟಿ ಬಳಸಿಕೊಳ್ಳಲು ಅನುಮತಿ ಕೊಡಿ ಎಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡಿತ್ತು ಆದರೆ ಕಾಂಗ್ರೆಸ್ ಮನವಿಯನ್ನ ರಾಜ್ಯ ಸರ್ಕಾರ ತಿರಸ್ಕರಿಸಿದೆ ಈಗಾಗಲೇ ಕೇಂದ್ರ ಸರ್ಕಾರ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಉಚಿತ ಲಸಿಕೆ ಕೊಡುತ್ತಿದೆ ಹಾಗಾಗಿ ಶಾಸಕರ ನಿಧಿಯನ್ನ ಅಭಿವೃದ್ಧಿ ಯೋಜನೆಗಳಿಗೆ ಬಳಸಿಕೊಳ್ಳುವಂತೆ ಸೂಚಿಸಿದೆ ಸರ್ಕಾರ ತೆಗೆದುಕೊಂಡ ನಿಲುವಿಗೆ ಕಾಂಗ್ರೆಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಮೊದಲಿಗೆ ಪ್ರತಿಯೊಬ್ಬ ಪ್ರಜೆಗೂ ಉಚಿತ ಲಸಿಕೆ ನೀಡುವಂತೆ ಕಾಂಗ್ರೆಸ್ ಆಗ್ರಹ ಮಾಡಿತ್ತು ಆದರೆ ಕೇಂದ್ರ ಸರ್ಕಾರ ಪರಿಗಣಿಸಲಿಲ್ಲ ಜನರ ಸಾವುಗಳನ್ನು ನೋಡಿ ಕಾಂಗ್ರೆಸ್ 100 ಕೋಟಿ ರೂಪಾಯಿ ಶಾಸಕರ ನಿಧಿ ಬಳಸಿಕೊಂಡು ಉಚಿತ ಲಸಿಕೆ ನೀಡುವುದಕ್ಕೆ ಮುಂದಾಗಿತ್ತು ಈ ಕುರಿತು ಮುಖ್ಯಮಂತ್ರಿಗಳ ಬಳಿ ಅನುಮತಿ ಕೋರಿ ಪತ್ರ ಬರೆದಿದ್ದವು ಒಂದು ತಿಂಗಳ ಬಳಿಕ ಸರ್ಕಾರ ಉತ್ತರ ಕೊಟ್ಟಿದೆ ಆದಷ್ಟು ಬೇಗ ಜನರಿಗೆ ಲಸಿಕೆ ನೀಡಬೇಕು ಆದರೆ ಸರ್ಕಾರಕ್ಕೆ ಜನರ ಜೀವ ಉಳಿಸುವ ಆಸಕ್ತಿ ಇಲ್ಲ ಅಂತ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ ಇದು ಕಾಂಗ್ರೆಸ್ ಫಂಡ್ ಅಲ್ಲ ಅದು ಸರ್ಕಾರದ ಫಂಡ್ ಹಣ ಹೇಗೆ ಖರ್ಚು ಮಾಡಬೇಕು ಅನ್ನೋದು ಸರ್ಕಾರಕ್ಕೆ ಬಿಟ್ಟಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಆ ಜವಾಬ್ದಾರಿ ನಾವು ಕೊಟ್ಟಿಲ್ಲ ಲಸಿಕೆಗಾಗಿ ಕಾಂಗ್ರೆಸ್ ನಿಂದ 100 ಕೋಟಿ ದೇಣಿಗೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸಚಿವ ಆರ್ ಅಶೋಕ್ ಇದು ಕಾಂಗ್ರೆಸ್ ಫಂಡ್ ಅಲ್ಲ ಅದು ಸರ್ಕಾರದ ಫಂಡ್ ಹಣ ಹೇಗೆ ಖರ್ಚು ಮಾಡಬೇಕು ಅನ್ನೋದು ಸರ್ಕಾರಕ್ಕೆ ಬಿಟ್ಟಿದ್ದು ಫಂಡ್ ಉಪಯೋಗಿಸುವ ಹೊಣೆ ನಾವು ಕಾಂಗ್ರೆಸ್ ಗೆ ಕೊಟ್ಟಿಲ್ಲ ಕ್ಷೇತ್ರದ ಅಭಿವೃದ್ಧಿಗೆ ಕೊಟ್ಟ ಹಣವನ್ನ ಕಾಂಗ್ರೆಸ್ ನೀಡ್ತಿದೆ ಅಂತ ತಿರುಗೇಟು ನೀಡಿದ್ರು ಪದೇ ಪದೇ 100 ಕೋಟಿ ಕೊಟ್ಟಿದ್ದೀರಿ 100 ಕೋಟಿ ಕೊಟ್ಟಿದ್ದೀರಿ ಲಸಿಕೆಗೋಸ್ಕರ ಮುಖ್ಯಮಂತ್ರಿಗಳು ಅನುಮತಿಯನ್ನೇ ಕೊಟ್ಟಿಲ್ಲ ಅಂತ ಹೇಳಿ ಆಪಾದನೆಗಳನ್ನು ಏನು ಮಾಡ್ತಾರೆ ಅದು ಶುದ್ಧ ಸುಳ್ಳು ಆ 100 ಕೋಟಿ ಕಾಂಗ್ರೆಸ್ ಫಂಡ್ ಅಷ್ಟಿದ ಅವರ ಆಫೀಸ್ ಅಲ್ಲಿ ಅಷ್ಟು ಇದ್ದಂಗಿಲ್ಲ ಕಾಂಗ್ರೆಸ್ ಫಂಡ್ ಅದರಿಂದ ಕಾಂಗ್ರೆಸ್ ಆಫೀಸ್ ಅಲ್ಲಿ ಅವರ ಫಂಡ್ ಅಷ್ಟಿದ್ರೆ 100 ಕೋಟಿ ಕೊಟ್ಟರೆ ಆರಾಮ್ಸೆ ನಾವು ಪರ್ಮಿಷನ್ ಅನ್ನು ಕೊಡ್ತೀವಿ ಅವರ ಫಂಡ್ ಅಲ್ಲಿ ಅವರು ಎಷ್ಟು ಬೇಕಾದರೂ ಲಸಿಕೆ ತಗೊಂಡ್ಲಿ ಎಷ್ಟು ಬೇಕಾದರೂ ಫ್ರೀ ಕೊಡ್ಲಿ ಒಟ್ಟಿನಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಲಸಿಕೆ ವಿಚಾರವಾಗಿ ಗುದ್ದಾಟ ಮುಗಿಯುವ ಲಕ್ಷಣಗಳು ಕಾಣಿಸ್ತಿಲ್ಲ ಕಾಂಗ್ರೆಸ್ ಅಪಪ್ರಚಾರ ಮಾಡಿದ್ದಕ್ಕೆ ಲಸಿಕೆ ಹಾಕುವುದು ಪ್ರಗತಿ ಸಾಧಿಸಿಲ್ಲ ಅಂತ ಬಿಜೆಪಿ ಆರೋಪಿಸಿದೆ ಇತ್ತ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಲಸಿಕೆ ಸರಿಯಾಗಿ ನೀಡುತ್ತಿಲ್ಲ ಅಂತ ಹರಿಹಾಯ್ತಿದೆ ಹೀಗಾಗಿ ಕೊರೋನಾ ಸಂಕಷ್ಟದ ಮಧ್ಯೆಯೂ ರಾಜಕೀಯ ಜಟಾಪಟಿ ಜೋರಾಗಿಯೇ ನಡೆಯುತ್ತಿದೆ ಬಸವರಾಜ್ ಚರಂತಿಮಠ್ ಪೊಲಿಟಿಕಲ್ ಬ್ಯೂರೋ ಪವರ್ ಟಿವಿ ಬೆಂಗಳೂರು